ಪಿಎಸ್ಐ ಅಕ್ರಮ ಮುಚ್ಚಿ ಹಾಕುವುದಕ್ಕೆ ಲಂಚ ಕೇಳಿರುವಂತಹ ಆರೋಪ ಸಿಎಂ ಹಾಗೂ ಗೃಹ ಸಚಿವರ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಅನ್ನು ಮಾಡಿದೆ. ಪಿಎಸ್ಐ ಅಕ್ರಮ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಲಂಚ ಕೇಳಿದ್ದಾರೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಪಿಎಸ್ಐ ಹಗರಣ ಮುಚ್ಚಿ ಹಾಕಲು ಸಿಐಡಿ ಪೊಲೀಸರು 3 ಕೋಟಿಯನ್ನ ಕೇಳದ್ರಂತೆ. ನಾನು 76 ಲಕ್ಷ ಕೊಟ್ಟಿದ್ದೇನೆ ಅಂತ ಆರ್ ಡಿ ಪಾಟೀಲ್ ಆರೋಪ ಮಾಡಿದ್ದಾನೆ. ಪ್ರಾಮಾಣಿಕ ಪಾರದರ್ಶಕ ತನಿಖೆ ಅಂತ ಡೈಲಾಗ್ ಹೊಡೆದಿದ್ದ ಬೊಮ್ಮಾಯಿ ಅವರೇ, ಇವನು ಮಾತಿಗೆ ನೀವು ಏನು ರಿಯಾಕ್ಟ್ ಮಾಡ್ತೀರಾ? ನಿಮ್ಮ ಪಾರದರ್ಶಕತೆ ಇದೇನಾ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಸರ್ಕಾರದ ತನಿಖೆಯಲ್ಲಿ ಸತ್ಯ ಸಮಾಧಿ ಆಗ್ತಾ ಇದೆ. ಪಿಎಸ್ಐ ಹಗರಣದ ಪಾರದರ್ಶಕ ಹೇಗಿದೆ ಎಂಬುದು ಆರೋಪದಿಂದಲೇ ಬಯಲಾಗಿದೆ. ಆರೋಪಿ ಹೇಳ್ತಿರುವಂಥದ್ದು ಈಗ ರಾಜ್ಯ ಸರ್ಕಾರದ ಮೇಲೆ, ಸಿಐಡಿ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ದಾನೆ. ಇದನ್ನ ಅಸ್ತ್ರವಾಗಿ ಬಳಸಿ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ಪಿಎಸ್ಐ ಹಗರಣದ ಪಾರದರ್ಶಕತೆ ಅಂತ ಹೇಳ್ತಾ ಇದ್ರಲ್ಲ, ಪಾರದರ್ಶಕತೆಯಿಂದ ನಾವು ತನಿಖೆ ನಡೆಸ್ತೀವಿ ಅಂತ ಹೇಳ್ತಿದ್ರಲ್ಲ ಸಿಎಂ, ಇದೇನಾ ಪಾರದರ್ಶಕತೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಪಿಎಸ್ಐ ಹಗರಣ ಮುಚ್ಚಿ ಹಾಕಲು ಸಿಐಡಿ ಪೊಲೀಸರು ನನ್ನ ಹತ್ರ 3 ಕೋಟಿ ಕೇಳಿದ್ರು, ನಾನು 76 ಲಕ್ಷ ಕೊಟ್ಟಿದ್ದೀನಿ ಅಂತ ಆರ್ ಡಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಪ್ರಾಮಾಣಿಕ ಪಾರದರ್ಶಕ ತನಿಖೆ ಅಂತ ಡೈಲಾಗ್ ಹೊಡೆದಿದ್ದ ಬೊಮ್ಮಾಯಿ ಅವರೇ, ನಿಮ್ಮ ಪಾರದರ್ಶಕತೆ ಇದೇನಾ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿ ಕೇಳ್ತಾ ಇದೆ. ಸರ್ಕಾರದ ತನಿಖೆಯಲ್ಲಿ ಸತ್ಯ ಸಮಾಧಿ ಆಗ್ತಾ ಇದೆ. ಪಿಎಸ್ಐ ಹಗರಣದ ಪಾರದರ್ಶಕತೆ ಹೇಗಿದೆ ಎಂಬುದು ಆರೋಪಿಯಿಂದಲೇ ಬಟ್ಟಾಬಯಲಾಗ್ತಾ ಇದೆ. 3 ಕೋಟಿ ಡೀಲಿಂಗ್ಸ್ ಬಗ್ಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಮಾತನಾಡ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ. ಆರ್ ಡಿ ಪಾಟೀಲ್ ಒಂದು ವಿಡಿಯೋ ಬಿಡುಗಡೆ ಮಾಡುವಂಥದ್ದು, ನಾನು ಜನ ಒಪ್ಪಿದ್ರೆ ಈ ಬಾರಿ 2023 ಚುನಾವಣೆಗೆ ನಿಲ್ತೀನಿ ಅಂತ ಸಿಐಡಿ ಅಧಿಕಾರಿಗಳಿಂದ ಕಣ್ತಪ್ಪಿಸ್ಕೊಂಡು ಓಡಾಡ್ತಿರುವ ಸಂದರ್ಭದಲ್ಲಿಯೇ ವಿಡಿಯೋ ಹರಿಬಿಡ್ತಾನೆ. ಸೊ ಅದಾದ ನಂತರ ನ್ಯಾಯಾಂಗ ಬಂಧನ ಆಗಿರ್ಬೋದು, ಕೋರ್ಟ್ ಆದೇಶ ಹೊರಡಿಸುತ್ತೆ. ಸೊ ಅದಾದಮೇಲೆ ಸರ್ಕಾರಕ್ಕೆ ನಾನು 3 ಕೋಟಿ ಕೇಳಿದ್ರು, ಸಿಐಡಿ ಅಧಿಕಾರಿಗಳೇ 76 ಲಕ್ಷ ಕೊಟ್ಟಿದ್ದೀನಿ ಅಂತ ಆತನೇ ಹೇಳಿರುವಂಥದ್ದು. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.